ಬಾಬುಸಾಬ್ ಪಾಳ್ಯದಲ್ಲಾದಂತಹ ಕಟ್ಟಡ ದುರಂತದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗರಂ ಆಗಿ ಕಮಿಷನರ್ಗೆ ತರಾಟೆಗೆ ತೆಗೆದುಕೊಂಡ್ರು. ಈ ರೀತಿ ಅನಧಿಕೃತವಾಗಿ ಕಟ್ಟಡ ಕಟ್ಟೋದು ಬಿಟ್ಟಿದ್ದು ಹೇಗೆ? ಇವರ ನಿರ್ಲಕ್ಷ್ಯಕ್ಕೆ ಅಮಾಯಕರ ಜೀವ ಬಲಿಯಾಗಿದೆ. ಅಮಾಯಕರ ಸಾವಿಗೆ ಯಾರು ಹೊಣೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕಳಪೆ ಕಾಮಗಾರಿಯಿಂದಲೇ ಈ ಕಟ್ಟಡ ಕುಸಿದಿದೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಪಾಲಿಕೆಯಿಂದ ತಲಾ 3 ಲಕ್ಷ ರೂಪಾಯಿ ಪರಿಹಾರ, ಜೊತೆಗೆ 6 ಜನ ಏನ್ ಪಾರಾದರೂ ಗಾಯಗೊಂಡಿದ್ದಾರೆ ಚಿಕಿತ್ಸೆ ಕೊಡಲಾಗ್ತಾ ಇದೆ, ಆ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ ಎಂದಿದ್ದಾರೆ. ತಲಾ 5 ಲಕ್ಷ ರೂಪಾಯಿಯನ್ನ ಮೃತರ ಕುಟುಂಬಗಳಿಗೆ ನೀಡಲಾಗ್ತಾ ಇದೆ. ಪಾಲಿಕೆಯಿಂದ 3 ಲಕ್ಷ, ಕಾರ್ಮಿಕ ಇಲಾಖೆಯಿಂದ 2 ಲಕ್ಷ, ಒಟ್ಟಾರೆ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಮತ್ತು ಇನ್ಮೇಲೆ ಲೈಸೆನ್ಸ್ ಇಲ್ದೇನೆ ಅನಾಥರಿಗೆ ಕಟ್ಟಿದ್ರು ಎಲ್ಲ ನಿಲ್ಲಿಸ್ಬೇಕು. ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್ ವಿಲ್ ಬಿ ರೆಸ್ಪಾನ್ಸಿಬಲ್. ಅಂಡ್ ಯಾರೋ ಏರಿಯಾ ಐಎಎಸ್ ಆಫೀಸರ್ ಇದ್ದಾರಲ್ಲ, ಜೋನಲ್ ಕಮಿಷನರ್, ಈ ವಿಲ್ ಬಿ ಹೇಳ್ ರೆಸ್ಪಾನ್ಸಿಬಲ್. ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾನಲ್ಲ, ಅವನು ರೆಸ್ಪಾನ್ಸಿಬಲ್. ಹುಡುಗಾಟ ಅಲ್ಲ, ಜನ 8 ಜನ ಸತ್ತಿದ್ದಾರೆ, ತಮಾಷೆ ಇಲ್ಲ. ಅದೆಲ್ಲ ಸರಿಯಪ್ಪ, ಈ ತರ ಲೈಸೆನ್ಸ್ ಇಲ್ದೇನೆ ಅನಾಥರಿಗೆ ಕಟ್ಟೋದು ಅಂತಂದ್ರೆ ಏನು ಅರ್ಥ? ಎಲ್ಲರೂ ಆಗ್ಲಿ, ಆಫೀಸರ್ಗಳು ಇಟ್ಟಿರೋದು ಯಾಕೆ ಮತ್ತೆ ನಾವು? ಸೊ ಈ ಅನಾಹುತ ಇನ್ ಮುಂದೆ ನಡಿಬಾರ್ದಾಗ ನೋಡ್ಕೊಳ್ಳಿಕ್ಕೆ ತಪ್ಪಿಸ್ಲಿಕ್ಕೆ ಏನ್ ಮಾಡಬೇಕು ಎಲ್ಲ ಕ್ರಮಗಳನ್ನು ಕೂಡ ತಗತೀವಿ. ಥ್ಯಾಂಕ್ ಯು. ಸ್ಥಳಕ್ಕೆ ಭೇಟಿ ಕೊಟ್ಟರು ಸಿದ್ದರಾಮಯ್ಯ, ಪರಿಶೀಲನೆ ನಡೆಸಿದ್ದಾರೆ, ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಜೊತೆಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.